Hey guys, welcome back to my channel Spurthi Vlogs. So guys, ivattu ondu special agiro ondu video maanana anta adu yenu antandre prank video. So namma appa mele prank maartta idini. Adu yen antandre phone irutte na, so phone du screen crack aagibittide anta anko ಅಂದು ಅವ್ರಿಗೆ ಹೋಗಿ ತೋರಿಸ್ತೀನಿ. ನನ್ನ ಫೋನ್ ಅಲ್ಲ, ಯಶಿಕಾ ಫೋನು. ಹಿಂಗಾಗಿದೆ ಅಂತ ಅವ್ರದ್ದು ಆಲ್ರೆಡಿ ಒನ್ಸ್ ಆಗಿತ್ತು. ಸೊ ಅದಕ್ಕೆ ಅವ್ರೇನು ಅವಾಗೇನು ರಿಯಾಕ್ಟ್ ಮಾಡಿಲ್ಲ, ಇವಾಗ ಏನಾದರೂ ರಿಯಾಕ್ಟ್ ಮಾಡ್ತಾರ ಏನು ಅಂತ ನೋಡಬೇಕು. ಆ್ಯಂಡ್ ಫುಲ್ ಚೆನ್ನಾಗಿ ಕ್ರ್ಯಾಕ್ ಮಾಡಾಕ್ಬಿಟ್ಟಿದ್ದೀವಿ ಬೇರೆ ವಾಲ್ ಪೇಪರ್ ಎಲ್ಲ ಸಿಗುತ್ತಲ್ಲ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ನಾನಂತೂ ಸ್ವಲ್ಪ ಜಾಸ್ತಿ ಭಯ ಥರ ಇದೆ, ಅಂದರೆ ಅವ್ರು ಏನಾದರೂ ಅಂದ್ಬಿಟ್ರೆ ಏನು ಅಂತ ಅಂದ್ಬಿಟ್ಟು. ಅದರ್ವೈಸ್ ಓಕೆ. ಆ್ಯಂಡ್ ಇವತ್ತು ಸಂಡೇ ಆ್ಯಂಡ್ ಫುಲ್ ಫ್ರೀಯಾಗಿ ಮನೇಲಿ ಅದೇನೋ ಅಮೆಝಾನ್ದೆಲ್ಲ ಏನೇನೋ ಮಾಡ್ತಾ ಇದ್ದಾರೆ, ಫುಲ್ ಒಳಗಡೆ ಬಂದು ಮಾತಾಡ್ತಾ ಇದ್ದೀನಿ. ಯಾರಿಗೂ ಕೇಳಿಸ್ಬಾರ್ದು ಅಂತ ಹಾಲಲ್ಲೇ ಇದ್ದಾರೆ. ಮೇಲೆಗಡೆ ಹೋದರೆ ಪಕ್ಕ ಡೌಟ್ ಬರುತ್ತೆ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಮನೇಲಿದ್ದಾಗ ನನ್ನ ಮೇಲೆ ಎಲ್ಲ ಹೋಗಲ್ಲ, ಬಟ್ ಇವತ್ತು ಮೇಲೆ ಹೋದರೆ ಪಕ್ಕ ಡೌಟ್ ಬರುತ್ತಲ್ಲ, ಅದಕ್ಕೆ ಬೇಡ ಬೇಡ ಅಂದ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಹೋಗಿ ಕ್ಯಾಮ್ರಾ ಸೆಟಪ್ ಮಾಡಿಬಿಟ್ಟು ಆ್ಯಂಡ್ ಹಂಗೆ ನಮ್ಮ ಅಪ್ಪ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಸ್ವಲ್ಪ ಜಾಸ್ತಿ ಎಕ್ಸೈಟೆಡ್, ಸ್ವಲ್ಪ ಜಾಸ್ತಿ ನರ್ವಸ್ ಆಗಿದ್ದೀನಿ. ಸೊ ಓಕೆ, ಇವಾಗ ಹೋಗಿ ಕ್ಯಾಮ್ರಾ ಸೆಟ್ ಮಾಡೋಣ ಆ್ಯಂಡ್ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತೇವೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇವಾಗ ಹೋಗಿ ಕ್ಯಾಮ್ರಾ ಸೆಟಪ್ ಮಾಡೋಣ. ವಾಯ್ಸ್ ಸ್ವಲ್ಪ ಲೋ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇದೆಲ್ಲ ಟೈಮಿಂಗ್ಸ್ ಮತ್ತು ಕೆಳಗಡೆ ಅದು ಎಲ್ಲ ಕಾಣಿಸುತ್ತೇನೋ. ಈ ಫೋನ್ದು ಒನ್ ಟೈಮ್, ಬಟ್ ಇದಕ್ಕಿಂತ ಮುಂಚೆ ಎಷ್ಟೊಂದು ಫೋನ್ ಈ ಥರ ಎಲ್ಲ ಆಗಿತ್ತು. ಸೊ ಎಕ್ಸ್ಪೀರಿಯೆನ್ಸ್ ಇದೆ, ಏನು ಭಯ ಬೀಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ. ಬೆಳಗ್ಗೆ ಬಂದು ಮಾಡ್ಕೊಡ್ತೀಯಾ? ಅದು ಟಾಟಾ ಸ್ಕೈಯಲ್ಲಿ ಮಾಡ್ತಾ ಇದ್ದೆ. ನಾಳೆ ಬರ್ತೀಯಾ? ಆಯ್ತು ಪ್ರಮೋಸ್. ಚೇರ್ ಬಂದಿಲ್ಲ ನಂಗ. ಯಾವ್ದು ಕೊಡುವ? ನಾಳೆ ಬಂದಿದ್ದು ರೆಡಿ ಮಾಡ್ಕೊಂಡ್ಬಿಡು. ಇಲ್ಲ ಇವತ್ತೇನೋ ಇದ್ರು, ಇವತ್ತೇ ಬಂದ. ಹೌದಾ? ಆಯ್ತು. ನನಗೆ ಆ ಚೇರ್ಗಳು ಚೇಂಜ್ ಮಾಡ್ಕೊಟ್ಟಿಲ್ಲ, ಬರ್ತೀನಿ. ಈಗ ಹೇಗೆ ಆಯ್ತು? ಗೊತ್ತಿರ್ತೈತೆ ಹೇಳಿ.
ಏನು ಅದರ ಸಾಧ್ಯನೇ ಇಲ್ಲ. ಏನಾಗಿದ್ದು ಆಕ್ಚುಲಿ ಸ್ಫೂರ್ತಿ ಫೋನ್ ಕೊಡೋದು ಇಂದ್ರಾನಗರ ಎಷ್ಟು ರೌಂಡ್ ತಿರುಗಿದ್ ಗೊತ್ತಾ ಅವತ್ತು ಡ್ಯಾಡಿ? ಅದು ನಮ್ಮ ಅಮ್ಮನ ಮನೇಲಿ ಇರೋಕ್ಕೂ ಬಿಟ್ಟಿಲ್ಲ. 6 ಗಂಟೆಗೆ ಅಂಗಡಿ ಮುಚ್ಚಿಬಿಡ್ತಾರೆ ಎಲ್ಲರು ಕಪ್ಪಿ ಮುಚ್ಚಿಬಿಟ್ಟಿದ್ರಲ್ಲ ಅಲ್ಲೂ ನಾನೇ ಶಾಪ್ ಹಾಕ್ತೇನೆ ನಮ್ಮ ಅಮ್ಮನ ಮನೆಯಲ್ಲಿ ಸಾಕ್ಷಿ ಹುಡುಕ.
ಡಿಸ್ಪ್ಲೇ ಹೊಡೆದ್ರೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬರಲ್ಲ. ಬ್ಯಾಂಕ್ ಎಲ್ಲ ಬಂದಿತ್ತು, ವಾಟ್ಸಪ್ ಕ್ಲೀನ್ ಆಗಿ ಬಂದಿತ್ತು, ಎಲ್ಲ ಅದು. ಯಾಕಂದ್ರೆ ಒಂದು ಮೇರೆ ಸ್ಕ್ರೀನ್ ನೋಡಿದ್ರೆ ಸೊ ಗೈಸ್ ಪ್ರ್ಯಾಂಕ್ ನೋಡಿದ್ರಲ್ಲ ಫುಲ್ ಅಟ್ಟ ಫ್ಲಾಪ್ ಆಗಿಬಿಡ್ತು. ಅಂದರೆ ನಮ್ಮ ಡ್ಯಾಡಿಗಿದೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ, ಅದರಲ್ಲಿ ಫುಲ್ ಅಲ್ಲಿ ಲೈಬ್ರರಿ ಇರುತ್ತಲ್ಲ, ಸೊ ನಾವೇನು ಮಾಡಿದ್ವಿ ಎಲ್ಲ ಆ್ಯಪ್ಸ್ನ ರಿಮೂವ್ ಫ್ರಮ್ ಹೋಮ್ ಸ್ಕ್ರೀನ್ ಮಾಡಿಬಿಟ್ಟಿದ್ವಿ. ನೋಡಿದ್ರೆ ನಮ್ಮ ಡ್ಯಾಡಿ ಎಷ್ಟು ಇಂಟೆಲಿಜೆಂಟ್ ಅಂದರೆ ಹೋಗ್ಬಿಟ್ಟು ಆ ಕಡೆ ಇರೋ ಲೈಬ್ರರಿಯಲ್ಲೆಲ್ಲ ನೋಡ್ತಾ ಇದ್ದಾರೆ, ಅದ್ರ ಜೊತೆಗೆ ಇದ್ರೊಳಗಡೆ ಅದ್ರೊಳಗಡೆ ಯಾರೊಳಗಡೆ ಮಮ್ಮಿ ಹೋಗಿದ್ದ ಡ್ಯಾಡಿ ಹಾಂ ಸೆಟ್ಟಿಂಗ್ಸಲ್ಲೆಲ್ಲ ಹೋಗ್ಬಿಟ್ಟು ವಾಲ್ ಪೇಪರ್ನೆಲ್ಲ ನೋಡ್ತಾ ಇದ್ದಾರೆ. ನನಗಂತೂ ಫುಲ್ಲು ಗೊತ್ತಾಗಿತ್ತು ಸ್ಟಾರ್ಟಿಂಗಲ್ಲೇ ನಮ್ಮ ಡ್ಯಾಡಿ ಗೊತ್ತಾಗ್ಬಿಡುತ್ತೆ ಅಂತ. ಬಟ್ ಆಲ್ಸೋ ಸ್ವಲ್ಪನಾದರೂ ಫ್ಲಾಪ್ ಐ ಮೀನ್ ಪ್ರ್ಯಾಂಕ್ ಆಗ್ಬೇಕಾನೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಆದರೂ ನಮ್ಮ ಮಮ್ಮಿ ಸ್ವಲ್ಪ ಮ್ಯಾನೇಜಿಂಗ್ ಡೈರೆಕ್ಟರ್ ಥರ ಮ್ಯಾನೇಜ್ ಮಾಡ್ತಿದ್ರು. ಆ್ಯಂಡ್ ಯಶಿಕಾ ಅಂತೂ ನಥಿಂಗ್. ಹೆಂಗಿತ್ತು ಪ್ರ್ಯಾಂಕ್, ಹೆಂಗಿತ್ತು ಪ್ರ್ಯಾಂಕ್? ಫುಲ್ ಫ್ಲಾಪ್ ಆಗೋಯ್ತು. ಆ್ಯಂಡ್ ಅದಾದಮೇಲೆ ಇನ್ನೊಂದು ಪ್ಲ್ಯಾನ್ ಯಶಿಕಾ ಏನು ಮಾಡಿದ್ಲಂದರೆ ನಮ್ಮ ಡ್ಯಾಡಿ ಬರೋದು ಇಲ್ಲೇ ಕುತ್ಕೊಳೋ, ಡ್ಯಾಡಿ ಇಲ್ಲಿ ಬಿಟ್ಟರೆ ಅಲ್ಲಿ ಕುತ್ಕೊತಾರೆ. ಸೊ ಅಲ್ಲಿ ಕುತ್ಕೊಂಡಾಗ ನಾನು ಬಂದು ಟೀ ಕೊಡೋದು, ಹಿಂಗೆ ಟೀ ಕೊಡೋವಾಗ ಅದು ಟಪ್ ಅಂತ ಬೀಳ್ಸ್ಬಿಡೋದು. ಅದೇ ಇವಾಗ ಫುಲ್ ಟ್ರೈನಿಂಗ್ ಅಲ್ಲಿದೆ ಅಲ್ಲ, ಯಾವಾಗೋಯ್ತು ಅನಿಸುತ್ತೆ ಆ ಟ್ರೈನಿಂಗು. ಬಟ್ ಸ್ಟಾರ್ಟಿಂಗ್ ಜಾಸ್ತಿ ಇತ್ತು ಟಿಕ್ಟಾಕ್ ಎಲ್ಲ ಇದ್ದಾಗ, ಸೊ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಂದು ಕೂಡ ಆಗಿಲ್ಲ ಆ್ಯಂಡ್ ಇದು ಫುಲ್ ಕಂಪ್ಲೀಟ್ಲಿ ಫ್ಲಾಪ್ ಆಗಿಬಿಡ್ತು. ಸೊ ಹಿಂಗೆ ಒಂದು ಆಗಿದೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇಬ್ಬರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದೆನ್ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಮಗೆ ಫಸ್ಟ್ ಬರುತ್ತೆ. ಓಕೆ ಗೈಸ್, ಮೀಟ್ ಯು ಆಫ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.